ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಇಂಗ್ಲೀಷ್ನಲ್ಲಿ ನಾವು ಟು ಅನ್ನೋ ಪ್ರಿಪೊಸಿಷನ್ನ ಹೇಗೆ ಡಿಫ್ರೆಂಟ್ ವೇಸ್ನಲ್ಲಿ ಯೂಸ್ ಮಾಡ್ತೀವಿ, ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದನ್ನು. ಸೊ ತುಂಬ ಜನಕ್ಕೆ ಇದು ಡೌಟ್ ಇತ್ತು, ನಾವು ಟೂನ ಕರೆಕ್ಟಾಗಿ ಯಾವ ಸೆಂಟೆನ್ಸ್ನಲ್ಲಿ ಏನು ಹೇಳೋದಕ್ಕೆ ಯೂಸ್ ಮಾಡಬೇಕು, ಆ್ಯಂಡ್ ಈ ಜಾಗದಲ್ಲಿ ಟೂನ ಯೂಸ್ ಮಾಡಬೇಕೋ ಬೇಡವೋ ಅಂತ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ, ನಾನು ಟೂನ ಡಿಫ್ರೆಂಟ್ ವೇಸ್ನಲ್ಲಿ ಹೇಗೆ ನೀವು ಇಂಗ್ಲೀಷ್ ಸೆಂಟೆನ್ಸ್ಗಳಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಸೊ ಟು ಅನ್ನೋದು ಒಂದು ಪ್ರಿಪೊಸಿಷನ್. ಸೊ ಪ್ರಿಪೊಸಿಷನ್ ಎರಡು ವರ್ಡ್ಗಳ ಮಧ್ಯದಲ್ಲಿರುವಂತಹ ರಿಲೇಷನ್ಶಿಪ್ನ ಹೇಳುತ್ತೆ ಸಮ್ಟೈಮ್ಸ್, ಅಥವಾ ಸಮ್ಟೈಮ್ಸ್ ನೌನ್ ಅಥವಾ ಪ್ರೊನೌನ್ಗಳ ಪೊಸಿಷನ್ ಹೇಳುತ್ತೆ. ಆ್ಯಂಡ್ ಟೂನ ನಾವು ತ್ರೀ ಡಿಫ್ರೆಂಟ್ ವೇಸ್ನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ನಾವು ಸೆಂಟೆನ್ಸ್ನಲ್ಲಿ ಎಲ್ಲಿಗೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾದ್ರೆ ಟೂನ ಯೂಸ್ ಮಾಡಬೇಕು. ಅಂದರೆ ಒಂದು ಡೆಸ್ಟಿನೇಷನ್ನ ತೋರಿಸೋದಕ್ಕೆ, ಒಂದು ಡೆಸ್ಟಿನೇಷನ್ ಕಡೆಗೆ ಡೈರೆಕ್ಷನ್ ತೋರಿಸೋದಕ್ಕೆ, ಅಥವಾ ಪ್ಲೇಸ್ಗೆ, ಅಥವಾ ಒಂದು ಈವೆಂಟ್ಗೆ ನಾವು ಡೈರೆಕ್ಷನ್ ತೋರಿಸೋದಕ್ಕೋಸ್ಕರ ಟೂನ ಯೂಸ್ ಮಾಡ್ತೀವಿ. ಸೊ ಎಲ್ಲಿಗೆ ಅನ್ನೋದನ್ನು ಸೆಂಟೆನ್ಸ್ನಲ್ಲಿ ನಾವು ಹೇಳಬೇಕಂದ್ರೆ ಟೂ ಯೂಸ್ ಮಾಡಬೇಕು. ಅದು ನಿಮ್ಗೆ ಗೊತ್ತೇ ಇದೆ, ಟು ಬ್ಯಾಂಗ್ಳೂರ್, ಟು ಮೈಸೂರ್, ಟು ದ ಪ್ರೋಗ್ರಾಮ್, ಟು ದ ಕಾಲೇಜ್, ಈ ರೀತಿಯಾಗಿ. ಆ್ಯಂಡ್ ಯಾರಿಗೆ, ಒಂದು ಸೆಂಟೆನ್ಸ್ನಲ್ಲಿ ನಾವು ಯಾರಿಗೆ ಅನ್ನೋದನ್ನು ತಿಳಿಸ್ಬೇಕಾದಾಗಲೂ ಕೂಡ ನಾವು ಟೂನ ಯೂಸ್ ಮಾಡ್ತೀವಿ. ಅಂದರೆ ಆ ಒಂದು ಪರ್ಸನ್ ಅಥವಾ ಪೀಪಲ್ ಕಡೆಗೆ ಡೈರೆಕ್ಷನ್ನ ತೋರಿಸೋದಕ್ಕೆ ನಾವು ಟೂ ವರ್ಡ್ನ ಯೂಸ್ ಮಾಡ್ತೀವಿ. ಟು ಹಿಮ್, ಟು ಹರ್, ಟು ಮೀ, ಟು ಕಿರಣ್ ಅಂತ ಹೇಳೋದಕ್ಕೆ. ಆ್ಯಂಡ್ ಅಷ್ಟೇ ಅಲ್ಲ, ಲಾಸ್ಟ್ ಏಕೆ ಅಥವಾ ಯಾವುದಕ್ಕಾಗಿ ನಾವೊಂದು ಕೆಲಸ ಮಾಡ್ತಾ ಇದ್ದೀವಿ ಅನ್ನುವ ಉದ್ದೇಶನ ತಿಳಿಸೋದಕ್ಕೂ ಕೂಡ ನಾವು ಟೂನ ಯೂಸ್ ಮಾಡ್ತೀವಿ. ಅಂದರೆ ಪರ್ಪಸ್ ಹೇಳೋದಕ್ಕೆ ಇಲ್ಲಿ ನಾವು ಮೇಯ್ನಾಗಿ ವರ್ಬ್ನ ಯೂಸ್ ಮಾಡ್ತೀವಿ. ಸೊ ನೋಡ್ತಾ ಹೋಗಿ, ಎಕ್ಸಾಂಪಲ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟು ನಾವು ಸೆಂಟೆನ್ಸ್ಗಳನ್ನ ನೋಡೋಣ, ಅದರಲ್ಲಿ ಎಲ್ಲಿಗೆ ಅನ್ನೋದು ಮೆನ್ಷನ್ ಆಗಿರುತ್ತೆ. ಇಲ್ಲಿ ನೋಡಿ, ಶೀ ಗೋಸ್ ಟು ಕಾಲೇಜ್ ಅಟ್ 9. ಸೊ ಈ ಸೆಂಟೆನ್ಸ್ನಲ್ಲಿ ನಾನು ಹೇಳ್ತಾ ಇದ್ದೀನಿ, ಸೊ ಇದು ಪ್ರೆಸೆಂಟ್ ಸಿಂಪಲ್ನಲ್ಲಿರುವಂಥ ಸೆಂಟೆನ್ಸ್, ಅವಳು ಶಾಲೆಗೆ ಹೋಗ್ತಾಳೆ 9 ಗಂಟೆಗೆ. ಸೊ ಈ ಸೆಂಟೆನ್ಸ್ ಹೇಳ್ತಾ ಇದೆ ಅವಳು ಎಲ್ಲಿಗೆ ಹೋಗ್ತಾಳೆ ಅಂತ. ಸೊ ಎಲ್ಲಿಗೆ ಹೋಗ್ತಾಳೆ? ಟು ಸ್ಕೂಲ್. ಸೊ ಈ ರೀತಿಯಾಗಿ ನೀವು ಸೆಂಟೆನ್ಸ್ನಲ್ಲಿ ಯಾವ ಕಡೆಗೆ ಅಥವಾ ಯಾವ ಪ್ಲೇಸ್ಗೆ, ಯಾವ ಡೆಸ್ಟಿನೇಷನ್ಗೆ ಯಾರು ಹೋಗ್ತಾರೆ ಅಥವಾ ಹೋಗೋದಿಲ್ಲ ಅಂತ ಅಥವಾ ಹೋಗ್ತಾರಾ ಅಂತ ಕೇಳೋದಕ್ಕೆ ನೀವು ಯೂಸ್ ಮಾಡ್ಬೋದು. ಹಾಗೆ ನೋಡ್ತಾ ಹೋಗಿ, ಇವೆಲ್ಲ ಸೆಂಟೆನ್ಸ್ಗಳಲ್ಲೂ ಎಲ್ಲಿಗೆ ಅನ್ನೋದು ಮೆನ್ಷನ್ ಆಗಿರುತ್ತೆ. ಐ ಆಮ್ ಗೋಯಿಂಗ್ ಟು ಮೈ ಕಾಲೇಜ್, ನನ್ನ ಕಾಲೇಜ್ಗೆ ಹೋಗುತ್ತಿದ್ದೇನೆ. ಕ್ಯಾನ್ ಐ ಗೋ ಟು ವರ್ಕ್, ನಾನು ಕೆಲಸಕ್ಕೆ ಹೋಗ್ಬೋದಾ? ಲೆಟ್ಸ್ ಗೋ ಟು ಡಿನ್ನರ್, ನಡಿ ಊಟಕ್ಕೆ ಹೋಗೋಣ. ಗೋ ಬ್ಯಾಕ್ ಟು ಯುವರ್ ಸೀಟ್, ನಿನ್ನ ಸೀಟ್ಗೆ ವಾಪಸ್ ಹೋಗು. ಹಿ ಡ್ರೋವ್ ಟು ಹೋಟೆಲ್, ಅಂದರೆ ಅವನು ಹೋಟೆಲ್ಗೆ ಕಾರಿನಲ್ಲಿ ಹೋದ. ಸೊ ಇದು ಸಿಂಪಲ್ ಪಾಸ್ಟ್ನಲ್ಲಿದೆ, ಡ್ರೈವ್ನ ಪಾಸ್ಟ್ ಟೆನ್ಸ್ ಡ್ರೋವ್ ಆಗುತ್ತೆ. ಹಿ ಡ್ರೋ ಟು ಹೋಟೆಲ್ ಅಥವಾ ಹಿ ಡ್ರೋ ಟು ಸಮ್ ಪ್ಲೇಸ್ ಅಂತ ಇದ್ದಾಗ ಅದರ ಅರ್ಥ ಕಾರಿನಲ್ಲಿ ಡ್ರೈವ್ ಮಾಡಿಕೊಂಡು ಹೋಗಿದ್ದಾನೆ ಅನ್ನೋ ಅರ್ಥ. ಸೊ ಕಾರ್ನಲ್ಲಿ ಹೋಗೋದಕ್ಕೆ ನಾವು ಸ್ಪೆಸಿಫಿಕ್ಕಾಗಿ ಇನ್ ಕಾರ್ ಅಂತ ಹೇಳಬೇಕಾಗಿಲ್ಲ. ಹಿ ಡ್ರೋ ಟು ಹೋಟೆಲ್ ಅಥವಾ ಹಿ ಈಸ್ ಡ್ರೈವಿಂಗ್ ಟುವಾರ್ಡ್ಸ್ ಹೋಟೆಲ್ ಅಂದರೆ ಅರ್ಥ ಆಗೋಗುತ್ತೆ ಅವ್ನು ಕಾರ್ನಲ್ಲಿ ಹೋಗ್ತಾ ಇದ್ದಾನೆ ಅಂತ. ಹೌ ಡು ಐ ಗೋ ಟು ಸೆಕೆಂಡ್ ಫ್ಲೋರ್, ನಾನು ಸೆಕೆಂಡ್ ಫ್ಲೋರ್ಗೆ ಹೇಗೆ ಹೋಗಬೇಕು? ಸೊ ನೀವೆಲ್ಲಾದರೂ ಅಡ್ರೆಸ್ ಕೇಳ್ತಾ ಇದ್ರೆ ಈ ರೀತಿ ಕೇಳಿ, ಹೌ ಡು ಐ ಗೋ ಟು ಡ್ಯಾಶ್, ಆ ಪ್ಲೇಸ್ನಲ್ಲಿ ನೀವು ಹೋಗುವಂಥ ಡೆಸ್ಟಿನೇಷನ್ ಹೇಳಿ. ನಿಮ್ಗೆ ಅವಾಗ ಯಾರಾದರೂ ಅಡ್ರೆಸ್ ಹೇಳ್ತಾರೆ. ಹಿ ಹ್ಯಾಸ್ ಗಾನ್ ಟು ಅಮೇರಿಕಾ, ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ, ಅಂದರೆ ಅವನು ಅಮೇರಿಕಾಗೆ ಹೋಗಿದ್ದಾನೆ. ದೇ ಇನ್ವೈಟೆಡ್ ಮೀ ಟು ಡಿನ್ನರ್, ಅವರು ನನ್ನನ್ನು ಊಟಕ್ಕೆ ಆಹ್ವಾನಿಸಿದ್ದಾರೆ. ಸೊ ಇದು ಡಿನ್ನರ್ ಅನ್ನೋದು ಒಂದು ಪ್ಲೇಸ್ ಏನಲ್ಲ ಅಥವಾ ಡೆಸ್ಟಿನೇಷನ್ ಅಲ್ಲ, ಇದೊಂದು ಈವೆಂಟ್ ಅಲ್ವಾ. ಸೊ ಆವಾಗಲೂ ಕೂಡ ನಾವು ಟೂನ ಯೂಸ್ ಮಾಡ್ತೀವಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇನ್ವೈಟ್ ಬಂದಾಗೆಲ್ಲ ನಾವು ಟೂನೇ ಯೂಸ್ ಮಾಡಬೇಕು. ದೇ ಹ್ಯಾವ್ ಇನ್ವೈಟೆಡ್ ಮೀ ಟು ದ ವೆಡ್ಡಿಂಗ್, ದೇ ಹ್ಯಾವ್ ಇನ್ವೈಟೆಡ್ ಮೀ ಟು ದೇರ್ ಹೋಮ್ ಅಂತ ನೀವು ಹೇಳ್ಬೋದು. ಐ ವೆಂಟ್ ಟು ಮೈ ಫ್ರೆಂಡ್ಸ್ ಹೋಮ್ ಎಸ್ಟರ್ಡೇ, ಅಂದರೆ ಅರ್ಥ ನಾನು ನೆನ್ನೆ ನನ್ನ ಗೆಳೆಯನ ಮನೆಗೆ ಹೋಗಿದ್ದೆ. ಸೊ ಫ್ರೆಂಡ್ಸ್ ಅನ್ನೋದು ಇಲ್ಲಿ ಪ್ಲೂರಲ್ ಅಲ್ಲ, ಫ್ರೆಂಡ್ ಅಪೋಸ್ಟ್ರಫಿ ಎಸ್, ಅಂದರೆ ಫ್ರೆಂಡ್ನ ಮನೆಗೆ ಹೋಗಿದ್ದೆ. ಸೊ ಈ ಎಲ್ಲ ಸೆಂಟೆನ್ಸ್ಗಳನ್ನ ಅಬ್ಸರ್ವ್ ಮಾಡಿ, ಟೂ ಆದಮೇಲೆ ಮುಂದೆ ಬರುವಂಥ ವರ್ಡ್ ಒಂದು ಡೆಸ್ಟಿನೇಷನ್ ಆಗಿದೆ ಅಥವಾ ಒಂದು ಪ್ಲೇಸ್ ಆಗಿದೆ ಅಥವಾ ಒಂದು ಈವೆಂಟ್ ಆಗಿದೆ. ಈ ರೀತಿ ನೀವು ಎಲ್ಲ ಟೆನ್ಸ್ಗಳಲ್ಲೂ ಇದನ್ನು ತೋರಿಸೋದಕ್ಕೆ ಟೂ ಯೂಸ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್, ಯಾರಿಗೆ, ನಾವು ಒಂದು ಕೆಲಸವನ್ನು ಯಾರಿಗೆ ಮಾಡ್ತಾ ಇದ್ದೀವಿ
ಅನ್ನೋದನ್ನು ತಿಳಿಸ್ಬೇಕಾದಾಗಲೂ ಕೂಡ ಟು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಹಿ ಲೈಡ್ ಟು ಮೀ ಅಂದರೆ ಅವನು ನನಗೆ ಸುಳ್ಳು ಹೇಳಿದ. ಹಿ ಲೈಡ್ ಅಂದರೆ ಸುಳ್ಳು ಹೇಳ್ದ. ಯಾರಿಗೆ ಹೇಳ್ದ? ನನಗೆ ಹೇಳ್ದ. ಹಿ ಲೈಡ್ ಟು ಮೀ ಅಂತ ನೀವು ಹೇಳ್ತೀವಿ. ಇದರಲ್ಲಿ ಐ ನೆವರ್ ಲೈ ಟು ಯು ಅಂದರೆ ನಾನು ನಿನಗೆ ಎಂದೂ ಸುಳ್ಳು ಹೇಳುವುದಿಲ್ಲ. ಸೊ ಇದು ಪ್ರೆಸೆಂಟ್ ಸಿಂಪಲ್ನಲ್ಲಿದೆ. ಐ ನೆವರ್ ಲೈ, ಐ ಲೈ ನಾನು ಸುಳ್ಳು ಹೇಳುತ್ತೇನೆ. ಐ ನೆವರ್ ಲೈ ಎಂದಿಗೂ ಸುಳ್ಳು ಹೇಳುವುದಿಲ್ಲ. ರೈಟ್? ಯಾರಿಗೆ? ಟು ಯು ನಿನಗೆ. ಫಸ್ಟ್ ಸೆಂಟೆನ್ಸ್ನಲ್ಲಿ ಟು ಮೀ ನನಗೆ ಅನ್ನೋದು ಇಲ್ಲಿ ಹೇಳ್ತಾ ಇದೆ. ಅದೇ ರೀತಿ ನೋಡಿ, ಹಿ ಗೇವ್ ಇಟ್ ಟು ಮೀ ಅವನಿದನ್ನು ನನಗೆ ಕೊಟ್ಟ. ಬಿ ಕೈಂಡ್ ಟು ಓಲ್ಡ್ ಪೀಪಲ್ ಅಂದರೆ ವಯಸ್ಸಾದವ್ರ ಜೊತೆ ಕೈಂಡಾಗಿ ಇರು, ಕರುಣೆಯಿಂದ ಇರು ಅಂತ ಹೇಳ್ತಾ ಇದ್ದೀವಿ. ಯಾರ ಜೊತೆ? ಓಲ್ಡ್ ಪೀಪಲ್ ಜೊತೆ. ಅವರ್ ಟುವರ್ಡ್ಸ್ ನಿಮ್ಮ ಆ್ಯಟಿಟ್ಯೂಡ್ ಹೇಗಿರಬೇಕು ಅಂದರೆ ಕರುಣೆಯಿಂದ ಇರಬೇಕು. ಅವಾಗಲೂ ಕೂಡ ಟು ಓಲ್ಡ್ ಪೀಪಲ್ ಅಂತಲೇ ಹೇಳ್ತೀವಿ. ಬಿ ನೈಸ್ ಟು ಅದರ್ಸ್ ಅಂತಲೂ ಹೇಳ್ತಾರೆ, ಅಂದರೆ ಬೇರೆಯವ್ರ ಜೊತೆ ಚೆನ್ನಾಗಿರು ಅನ್ನೋದಕ್ಕೆ ಬಿ ನೈಸ್ ಟು ಅದರ್ಸ್. ಶಿ ಈಸ್ ಎಂಗೇಜ್ಡ್ ಟು ಹಿಮ್ ಅಂದರೆ ಅವಳು ಅವನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾಳೆ. ಆಗ ಕೂಡ ನಾವು ಈ ರೀತಿ ವರ್ಡ್ನ ಯೂಸ್ ಮಾಡ್ತೀವಿ, ಶಿ ಈಸ್ ಎಂಗೇಜ್ಡ್ ಟು ಹಿಮ್ ಅಂತ. ವಿತ್ ಹಿಮ್ ಅಲ್ಲ, ಟು ಹಿಮ್. ಡೋಂಟ್ ಟೆಲ್ ದಿಸ್ ಟು ಎನಿಬಡಿ. ಸೊ ಟು ಎನಿಬಡಿ ಅಂದರೆ ಇದನ್ನು ಯಾರಿಗೂ ಹೇಳಬೇಡ. ರೈಟ್? ಇದೊಂದು ಇಂಪರೇಟಿವ್ ಸೆಂಟೆನ್ಸ್, ಗೊತ್ತಲ್ವಾ? ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ನಾವು ಡೈರೆಕ್ಟ್ ಆರ್ಡರ್ ಮಾಡ್ತೀವಿ ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನಮ್ಮ ಆಪೋಸಿಟ್ ಪರ್ಸನ್ಗೆ. ಅಂಥ ಸೆಂಟೆನ್ಸ್ಗಳಲ್ಲಿ ಫಸ್ಟ್ ವರ್ಡ್ ವರ್ಬ್ ಆಗಿರುತ್ತೆ ಅಥವಾ ಡೋಂಟ್ ವರ್ಬ್ ಆಗಿರುತ್ತೆ. ಐ ಸ್ಪೋಕ್ ಟು ಕಿರಣ್ ಎಸ್ಟರ್ಡೇ ಅಂದರೆ ನಾನು ನಿನ್ನೆ ಕಿರಣ್ ಜೊತೆ ಮಾತಾಡಿದೆ. ಇಲ್ಲಿ ಟು ಕಿರಣ್ ಅಂತಿದೆ, ಸ್ಪೀಕ್ ಬಂದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಟೂನೇ ಬರುತ್ತೆ. ನೀವು ಇದರನ್ನು ಹೇಳ್ಬೋದು, ಐ ಸ್ಪೋಕ್ ವಿತ್ ಕಿರಣ್ ಅಂತ. ಯಾವಾಗ ಅಂದರೆ ನೀವಿಬ್ಬರು ಕನ್ವರ್ಸೇಷನ್ ಮಾಡ್ತಾ ಇದ್ರೆ ಐ ವಾಸ್ ಸ್ಪೀಕಿಂಗ್ ವಿತ್ ಕಿರಣ್, ಐ ಸ್ಪೋಕ್ ವಿತ್ ಕಿರಣ್ ಅಂತ ಹೇಳ್ಬೋದು. ಆದರೆ ನಾನು ಕಿರಣ್ಗೆ ಮಾತಾಡ್ಸಕ್ಕೆ ಹೋಗಿದ್ದೆ ಆ್ಯಂಡ್ ಮಾತಾಡಿಸಿ ಬಂದೆ ಅಂದಾಗ, ಅಂದರೆ ಒನ್ ಡೈರೆಕ್ಷನಲ್ ಕನ್ವರ್ಸೇಷನ್ ಇದ್ದಾಗ ನಾರ್ಮಲ್ ಆಗಿ ಐ ಸ್ಪೋಕ್ ಟು ಕಿರಣ್ ಅಂತ ಹೇಳ್ತಾರೆ. ರೈಟ್? ಹಿ ಸೆಂಟ್ ಅ ಪ್ರೆಸೆಂಟ್ ಟು ಸಂಜು ಅಂದರೆ ಅವನು ಸಂಜುಗೆ ಒಂದು ಪ್ರೆಸೆಂಟ್ ಕಳುಹಿಸಿದ. ದೀಸ್ ಬುಕ್ಸ್ ಬಿಲಾಂಗ್ ಟು ಹರ್ ಈ ಪುಸ್ತಕಗಳು ಅವಳಿಗೆ ಸೇರಿತ್ತು. ಐ ವಾಂಟ್ ಟು ಗಿವ್ ದಿಸ್ ಟು ಮೈ ಮದರ್ ನಾನು ಇವುಗಳನ್ನ ನನ್ನ ಅಮ್ಮನಿಗೆ ಕೊಡಲು ಇಚ್ಛಿಸಿದ್ದೇನೆ. ರೈಟ್? ಸೊ ಎಲ್ಲ ಸೆಂಟೆನ್ಸ್ಗಳು ನೋಡಿ, ನಾವೊಂದು ಆ್ಯಕ್ಷನ್ ಮಾಡ್ತಿದ್ದೀವಿ, ಅದನ್ನು ಯಾರಿಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಮಾತ್ರ ಇಲ್ಲಿ ಹೇಳ್ತಿದೆ. ಆ್ಯಂಡ್ ಈ ರೀತಿ ಸೆಂಟೆನ್ಸ್ಗಳಲ್ಲಿ ನೀವು ಫಾರ್ನ ಹಾಕಬಾರ್ದು. ಫಾರ್ ಹಾಕಿದರೆ ಏನಾಗುತ್ತೆ? ಅವರಿಗೋಸ್ಕರ ಅನ್ನೋದಾಗುತ್ತೆ. ಐ ವಾಂಟ್ ಟು ಗಿವ್ ದಿಸ್ ಫಾರ್ ಮೈ ಮದರ್ ಅಂದರೆ ನಮ್ಮ ಅಮ್ಮನಿಗೋಸ್ಕರ ಕೊಡುತ್ತಿದ್ದೇನೆ. ಅಲ್ಲಿ ಸ್ಪೆಸಿಫಿಕ್ ಆಗಿ ನಿಮ್ಮ ಅಮ್ಮನಿಗೆ ಕೊಡ್ತಿದ್ದೀನಿ ಅನ್ನೋ ಮೀನಿಂಗ್ ಬರಲ್ಲ. ಆದ್ದರಿಂದ ಒಬ್ಬರಿಗೆ ನಾವು ಒಂದು ಕೆಲಸನ ಮಾಡ್ತಾ ಇದ್ದೀವಿ ಅನ್ನೋವಾಗ ನೀವು ಟು ಮುಂದೆ ಆ ಒಂದು ನೌನ್ ಅಥವಾ ಪ್ರೊನೌನ್ನ ಹಾಕಬೇಕು. ರೈಟ್? ನೆಕ್ಸ್ಟ್, ಈ ಸೆಟ್ ಆಫ್ ಸೆಂಟೆನ್ಸ್ಗಳಲ್ಲಿ ನಾವು ಒಂದು ಕೆಲಸನ ಮಾಡುವ ಉದ್ದೇಶ ಹೇಳ್ತೀವಿ ಅಥವಾ ಯಾವುದಕ್ಕಾಗಿ ಆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ, ಏಕೆ ಅನ್ನೋದನ್ನು ಹೇಳ್ತೀವಿ, ಏನು ಮಾಡ್ತಿದ್ದೀವಿ ಅನ್ನೋದನ್ನು ಕೂಡ ಹೇಳ್ತೀವಿ. ಸೊ ಆದ್ದರಿಂದ ಇಲ್ಲಿ ಟು ಆದಮೇಲೆ ವರ್ಬ್ ಬರಲೇಬೇಕು. ನೆನ್ಪಿಟ್ಕೊಳ್ಳಿ, ಈಗ ಟು ಆದಮೇಲೆ ವರ್ಬ್ ಬರಬೇಕು ಆ್ಯಂಡ್ ಅದು ಕೂಡ ಬೇಸ್ ಫಾರ್ಮ್ನಲ್ಲೇ ಇರಬೇಕು. ಇಲ್ಲಿ ನೋಡಿ, ಐ ವೆಂಟ್ ಟು ಬ್ರಿಂಗ್ ಮಿಲ್ಕ್ ಇದರ ಅರ್ಥ ನಾನು ಹಾಲನ್ನು ತರಲು ಹೋದೆ. ಸೊ ಇಲ್ಲಿ ನಾನು ಯಾಕೆ ಹೋದೆ? ಟು ಬ್ರಿಂಗ್ ಮಿಲ್ಕ್ ಉದ್ದೇಶ ಏನು? ಹಾಲನ್ನು ತರಲು ಅಲ್ವಾ? ಆದ್ದರಿಂದಾನೇ ಬ್ರಿಂಗ್ ಮಿಲ್ಕ್ ಹಿಂದೆ ನಾನು ಟು ಹಾಕಲೇಬೇಕು. ಸೊ ನೆನಪಿಟ್ಕೊಳ್ಳಿ, ನಾವು ಒಂದು ಕೆಲಸ ಮಾಡುವ ಪರ್ಪಸ್ ಹೇಳಬೇಕಂದ್ರೆ ಟು ಮುಂದೆ ಆ ಒಂದು ಆ್ಯಕ್ಷನ್ ವರ್ಡ್ನ ಹಾಕಬೇಕು. ಇಲ್ಲಿ ನೋಡಿ, ಟು ಮುಂದೆ ಬ್ರಿಂಗ್ ಇದೆ. ಆ್ಯಂಡ್ ನೀವೇನಾದರೂ ಈ ರೀತಿ ಹೇಳಿದ್ರೆ ತಪ್ಪು. ಐ ವೆಂಟ್ ಫಾರ್ ಬ್ರಿಂಗ್ ಮಿಲ್ಕ್ ಅಂದರೆ ತಪ್ಪು. ಫಾರ್ ಅನ್ನೋದು ಸ್ಪೆಸಿಫಿಕ್ ಆಗಿ ಗೋಸ್ಕರ ಅನ್ನೋದನ್ನೇ ಹೇಳುತ್ತೆ. ಅವರಿಗೋಸ್ಕರ, ನಿನಗೋಸ್ಕರ. ನಾನು ನಿನಗೋಸ್ಕರ ಅಲ್ಲಿಗೆ ಹೋದೆ. ಐ ವೆಂಟ್ ದೇರ್ ಓನ್ಲಿ ಫಾರ್ ಯು ನಿನಗೋಸ್ಕರ ನಾನು ಆ ಕೆಲಸ ಮಾಡಿದೆ. ಐ ಡಿಡ್ ಇಟ್ ಫಾರ್ ಯು ಆಗ ಹೇಳಬೇಕು. ನಾವು ಯಾತಕ್ಕಾಗಿ ಹೋಗಿದ್ದೇವೆ ಅಂದರೆ ಏನು ಮಾಡೋದಕ್ಕೆ ಹೋಗಿದ್ದೇವೆ ಅಂದಾಗ ಇದೇ ರೀತಿ ಹೇಳ್ತೀವಿ. ಆ್ಯಂಡ್ ಮತ್ತೊಂದು ನೆನಪಿಟ್ಕೊಳ್ಳಿ, ಇಲ್ಲಿ ಈ ಸೆಂಟೆನ್ಸ್ನಲ್ಲಿ ಎರಡು ವರ್ಬ್ಗಳಿರುತ್ತೆ ತುಂಬ ಸರಿ, ಮೋಸ್ಟ್ ಆಫ್ ದ ಕೇಸಸ್. ವೆಂಟ್ ಅನ್ನೋದು ಫಸ್ಟ್ ವರ್ಬ್, ಟು ಆದಮೇಲೆ ಬರೋದು ಸೆಕೆಂಡ್ ವರ್ಬ್. ಆ ರೀತಿ ಒಂದು ಸೆಂಟೆನ್ಸ್ನಲ್ಲಿ ಎರಡು ವರ್ಬ್ಗಳು ಬರ್ತಾ ಇದೆ, ಮಧ್ಯದಲ್ಲಿ ಟು ಇದೆ ಅಂದರೆ ಸೆಕೆಂಡ್ ವರ್ಬ್ ಅಂದರೆ ಇಲ್ಲಿ ಬ್ರಿಂಗ್ ಯಾವಾಗಲೂ ಪ್ರೆಸೆಂಟ್ನಲ್ಲೇ ಇಡಬೇಕು. ಬ್ರಿಂಗಿಂಗ್ ಆಗೋದಿಲ್ಲ, ಬ್ರಾಟ್ ಆಗೋದಿಲ್ಲ. ಗೊತ್ತಾಯ್ತಲ್ಲ? ಹಿ ಬಿಗ್ಯಾನ್ ಟು ರನ್. ಸೊ ನೋಡಿ, ಹಿ ಬಿಗ್ಯಾನ್, ಓಕೆ, ಹಿ ಬಿಗ್ಯಾನ್ ಅವನು ಆರಂಭಿಸ್ದ. ಏನನ್ನು ಆರಂಭಿಸ್ದ? ಓಡಲು. ಟು ರನ್ ಅಂತ ನಾವಿಲ್ಲಿ ಹೇಳಬೇಕು. ಸೊ ರನ್ ಅನ್ನೋದು ಇಲ್ಲಿ ಸೆಕೆಂಡ್ ವರ್ಬ್ ಆ್ಯಂಡ್ ಅದನ್ನು ನಾವು ಬೇಸ್ ಫಾರ್ಮ್ನಲ್ಲೇ ಇಡಬೇಕು.
ಗೊತ್ತಾಯ್ತಲ್ಲ. ಸೊ ಈ ರೀತಿ ನಾವು ಒಂದು ವರ್ಬ್ ಆದಮೇಲೆ ಟೂ ಹಾಕಿ ಮತ್ತೊಂದು ವರ್ಬ್ ಹಾಕಿದ್ರೆ ಇದಕ್ಕೆ ಇನ್ಫಿನಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಅಂದರೆ ಆ ವರ್ಬ್ ಆದಮೇಲೆ ಟೂ ಬರಲೇಬೇಕು, ಅನಿವಾರ್ಯ ಇರುತ್ತೆ. ಈ ಬಿಗ್ಯಾನ್ ಹೇಳಿದ್ರೆ ಅದು ಸೆಂಟೆನ್ಸ್ ಕಂಪ್ಲೀಟ್ ಆಗಲ್ಲ. ಐ ವೆಂಟ್ ಹೇಳಿದ್ರೆ ಸೆಂಟೆನ್ಸ್ ಕಂಪ್ಲೀಟ್ ಆಗಲ್ಲ. ಅಂದರೆ ಪರ್ಪಸ್ ಹೇಳಿದ್ರೇ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ ಕೆಲವು ಸಾರಿ. ಆವಾಗ ಟೂನ ಯೂಸ್ ಮಾಡಲೇಬೇಕು. ಇದಕ್ಕನ್ನ ನಾವು ಇನ್ಫಿನಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಸೊ ಈ ರೀತಿ ಆ ಸೆಂಟೆನ್ಸ್ ಪರ್ಪಸ್ ಹೇಳ್ತಾ ಇದೆ ಅಂದರೆ ಇದನ್ನು ನಾವು ಇನ್ಫಿನಿಟಿವ್ ವರ್ಬ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಹಿ ಲೈಕ್ಸ್ ಟು ಸ್ವಿಮ್. ಅವನು ಈಜಲು ಇಷ್ಟಪಡ್ತಾನೆ. ಇಲ್ಲೂ ನೋಡಿ ಎರಡು ವರ್ಬ್ಸ್ ಬಂದಿದೆ ಆ್ಯಂಡ್ ಸೆಕೆಂಡ್ ವರ್ಬ್ ಬೇಸ್ ಫಾರ್ಮ್ನಲ್ಲಿದೆ. ಹಿ ಕೇಮ್ ಟು ಮೀಟ್ ಮೀ, ಅವನು ನನ್ನನ್ನು ನೋಡೋದಕ್ಕೆ ಬಂದಿದ್ದ, ಭೇಟಿ ಮಾಡೋದಕ್ಕೆ ಬಂದಿದ್ದ. ಇಟ್ಸ್ ಟೈಮ್ ಟು ಲೀವ್, ಈಗ ಹೊರಡಬೇಕಾದ ಸಮಯ. ಇಲ್ಲಿರೋದು ಒಂದೇ ವರ್ಬ್ ಲೀವ್, ಬಟ್ ನಾನಿಲ್ಲಿ ಈಗ ಟೈಮ್ ಏನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ದಟ್ಸ್ ಓಕೆ, ಇಲ್ಲಿ ಒಂದೇ ವರ್ಬ್ ಬಂದಿದೆ. ನಾನು ಹೇಳಿದೆ ಮೋಸ್ಟ್ ಆಫ್ ದ ಸೆಂಟೆನ್ಸಸ್ನಲ್ಲಿ ಎರಡು ವರ್ಬ್ಸ್ ಬಂದಿರುತ್ತೆ. ಐ ಆಮ್ ಏಬಲ್ ಟು ರನ್ ಅಂದರೆ ಅರ್ಥ ನನಗೆ ಓಡಲು ಆಗುತ್ತದೆ. ಐ ಆಮ್ ಏಬಲ್ ಟು ರನ್. ಸೊ ಏಬಲ್ ಅನ್ನೋದು ಇಲ್ಲೊಂದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಯಾವಾಗಲೂ ಬಿ ಫಾರ್ಮ್ನ ಮುಂದೆ ಬರಬೇಕು. ನೀವು ಕ್ಲಾಸ್ ನಂಬರ್ 95-96 ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಬಿ ಫಾರ್ಮ್ಸ್ ಅಂದ್ರೇನು, ಅಡ್ಜೆಕ್ಟಿವ್ಸ್ ಅಂದ್ರೆ ಏನು ಅನ್ನೋದು. ಐ ಟೋಲ್ಡ್ ಹಿಮ್ ಟು ಕಮ್ ಅಂದರೆ ನಾನು ಅವನಿಗೆ ಬರಲು ಹೇಳಿದೆ. ಶಿ ಡಿಸೈಡೆಡ್ ಟು ಗೋ, ಅವಳು ಹೋಗಲು ನಿರ್ಧರಿಸಿದ್ದಾಳೆ. ಹಿ ಈಸ್ ಅಫ್ರೆಡ್ ಟು ಸ್ವಿಮ್, ಅವನು ಈಜಲು ಭಯಪಟ್ಟಿದ್ದಾನೆ. ಆರ್ ಯು ರೆಡಿ ಟು ಗೋ, ನೀನು ಹೋಗಲು ರೆಡಿ ಇದೆಯಾ? ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ನೋಡಿ ಮೋಸ್ಟ್ ಆಫ್ ದ ಸೆಂಟೆನ್ಸ್ನಲ್ಲಿ ಎರಡೆರಡು ವರ್ಬ್ಗಳು ಬಂದಿದೆ ಆ್ಯಂಡ್ ಸೆಕೆಂಡ್ ವರ್ಬ್ ಅಂದರೆ ಟೂ ಆದಮೇಲೆ ಬರುವಂಥ ವರ್ಬ್ ಬೇಸ್ ಫಾರ್ಮ್ನಲ್ಲಿದೆ ಆ್ಯಂಡ್ ಎಲ್ಲ ಸೆಂಟೆನ್ಸ್ಗಳು ಒಂದು ಪರ್ಪಸ್ನ ಹೇಳ್ತಿದೆ ಅಥವಾ ಏನು ಅನ್ನೋದನ್ನು ಹೇಳ್ತಿದೆ ಅಥವಾ ಯಾಕೆ ಅನ್ನೋದನ್ನು ಹೇಳ್ತಿದೆ. ಈ ರೀತಿ ನೀವು ನಿಮ್ಮ ಸೆಂಟೆನ್ಸ್ಗಳಲ್ಲಿ ಕನ್ವೆ ಮಾಡಬೇಕಾದಾಗ ಟೂ ಮುಂದೆ ವರ್ಬ್ ಹಾಕಿ. ಇನ್ನಷ್ಟು ನೋಡಿ ಎಕ್ಸಾಂಪಲ್ಸ್. ಐ ಹ್ಯಾವ್ ಅ ಲಾಟ್ ಟು ಡೂ ಅಂದರೆ ಅರ್ಥ ನನಗೆ ಮಾಡಲು ತುಂಬ ಕೆಲಸಗಳಿದೆ. ಹಿ ಆಸ್ಕ್ಡ್ ಅಸ್ ಟು ಹೆಲ್ಪ್ ಹಿಮ್, ಅವನು ನಮ್ಮನ್ನು ಹೆಲ್ಪ್ ಮಾಡೋದಕ್ಕೆ ಕೇಳ್ದ. ಹೀ ಈಸ್ ಹಾರ್ಡ್ ಟು ಪ್ಲೀಸ್ ಅಂದರೆ ಅರ್ಥ ಅವನನ್ನು ಸಂತೋಷಪಡಿಸುವುದು ಕಷ್ಟ. ಇಲ್ಲಿ ಪ್ಲೀಸ್ ಅನ್ನೋದು ವರ್ಬ್. ಸೊ ನಿಮಗೆ ಪ್ಲೀಸ್ ಅನ್ನೋದು ದಯವಿಟ್ಟು ಅನ್ನೋ ಮೀನಿಂಗ್ ಕೂಡ ಗೊತ್ತಿದೆ, ಬಟ್ ಪ್ಲೀಸ್ ಇನ್ನೊಂದು ಮೀನಿಂಗ್ ಏನಂದರೆ ಸಂತೋಷ ಪಡಿಸೋದು ವರ್ಬ್ ಆದಾಗ. ಅಂದರೆ ಅವನು ಅವನ್ನ ಸಂತೋಷ ಪಡಿಸೋದು ಕಷ್ಟ ಅನ್ನೋದು. ಹೀ ಈಸ್ ಅನೇಬಲ್ ಟು ಡೂ ಇಟ್ ಅಂದರೆ ಅವನಿಗೆ ಇದನ್ನು ಮಾಡಲಾಗೋದಿಲ್ಲ. ಐ ಹ್ಯಾವ್ ನಥಿಂಗ್ ಟು ಸೇ, ನನಗೆ ಹೇಳಲು ಇನ್ನೇನೂ ಇಲ್ಲ. ಶಿ ಈಸ್ ಅಬೌಟ್ ಟು ಲೀವ್ ಅಂದರೆ ಅವಳು ಈಗ ಹೊರಡಲಿದ್ದಾಳೆ. ಅಬೌಟ್ ಟು ಲೀವ್ ಅಂದರೆ ಆ ಆ್ಯಕ್ಷನ್ ಇನ್ನೇನು ಸ್ವಲ್ಪ ಕೆಲವೇ ಸೆಕೆಂಡ್ಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ನಡೆಯಲಿದೆ ಅನ್ನೋವಾಗ ನಾವು ಅಬೌಟ್ ಅನ್ನೋದು ಯೂಸ್ ಮಾಡ್ತೀವಿ. ಅವಳು ಇನ್ನೂ ಹೋಗಿಲ್ಲ ಬಟ್ ಈಗ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ. ಶಿ ಈಸ್ ಅಬೌಟ್ ಟು ಲೀವ್ ಅಂದರೆ ಹೋಗಲಿದ್ದಾಳೆ. ಐ ಡಿಸೈಡೆಡ್ ಟು ಬೈ ಅ ಕಾರ್, ನಾನೊಂದು ಕಾರನ್ನು ಖರೀದಿಸಲು ನಿರ್ಧರಿಸಿದ್ದೇನೆ. ಡೂ ಯು ವಾಂಟ್ ಟು ಬಿ ರಿಚ್, ನೀನು ಶ್ರೀಮಂತನಾಗಿರಲು ಬಯಸಿದ್ದೀಯಾ? ಡಿಡಿ ಗೋ ಟು ಸಿ ರಾಧಾ, ಅವನು ರಾಧಾನನ್ನು ನೋಡಲು ಹೋದನ? ವಿ ಅಗ್ರೀಡ್ ಟು ದ ಪ್ಲಾನ್, ನಾವು ಪ್ಲಾನ್ಗೆ ಒಪ್ಪಿಕೊಂಡಿದ್ದೇವೆ. ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ, ಮ್ಯಾಕ್ಸಿಮಮ್ ಎಲ್ಲ ಸೆಂಟೆನ್ಸ್ಗಳಲ್ಲೂ ಏಕೆ ಅನ್ನೋದಿದೆ, ಏನು ಅನ್ನೋದಿದೆ, ಯಾವುದಕ್ಕಾಗಿ ಅನ್ನೋದು ತೋರಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಸೆಟ್ ಆಫ್ ಸೆಂಟೆನ್ಸಸ್ ನೋಡಿ, ಇಂಪರೇಟಿವ್ ಸೆಂಟೆನ್ಸ್ಗಳಲ್ಲೂ ಕೂಡ ನಾವು ಟೂನ ಯೂಸ್ ಮಾಡ್ತೀವಿ. ಏನು ಕೆಲಸ ಮಾಡಬೇಕು ಅನ್ನೋದನ್ನು ನಮ್ಮ ಆಪೋಸಿಟ್ ಪರ್ಸನ್ಗೆ ಅಂದರೆ ನಾವು ಯಾರ ಜೊತೆ ಮಾತಾಡ್ತಿದ್ದೀವಿ ಅವ್ರಿಗೆ ಹೇಳೋದಕ್ಕೆ. ಸೊ ಇಂಪರೇಟಿವ್ ಸೆಂಟೆನ್ಸ್ಗಳ ಮೇಲೆ ನಾನು ಕ್ಲಾಸ್ ಮಾಡಿದ್ದೆ, ನೆನಪಿದೆಯಾ? ಇಲ್ಲ ಅಂದರೆ ನೀವು ಹೋಗಿ ನೋಡಿ ಫಸ್ಟು, ಅದರ ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ. ಇಂಪರೇಟಿವ್ ಸೆಂಟೆನ್ಸ್ಗಳು ಯಾವಾಗಲೂ ವರ್ಬಿಂದ ಸ್ಟಾರ್ಟ್ ಆಗಿರುತ್ತೆ. ಅಂದರೆ ನಮ್ಮ ಆಪೋಸಿಟ್ ಪರ್ಸನ್ಗೆ ಈ ಕೆಲಸವನ್ನು ಮಾಡು ಅಂತ ನಾವು ಆರ್ಡ್ರ್ ಮಾಡುವಾಗ, ರಿಕ್ವೆಸ್ಟ್ ಮಾಡ್ಕೊಳ್ಳೋವಾಗ, ಡೈರೆಕ್ಟಾಗಿ ಹೇಳೋವಾಗ ನಾವು ಯೂಸ್ ಮಾಡ್ತೀವಿ. ಅಲ್ಲೂ ಕೂಡ ನಮಗೆ ಟೂ ಸಮ್ಟೈಮ್ಸ್ ಯೂಸ್ ಆಗುತ್ತೆ. ನೋಡಿ, ಟ್ರೈ ಟು ಸ್ಲೀಪ್ ಅಂದರೆ ಮಲಗೋದಕ್ಕೆ ಟ್ರೈ ಮಾಡು, ಮಲಗಲು ಪ್ರಯತ್ನಿಸು, ಯಾರಿಗಾದ್ರೂ ನಿದ್ದೆ ಬರ್ತಿಲ್ಲ ಅಂದರೆ ನೀವು ಈ ರೀತಿ ಹೇಳ್ಬೋದು. ಸೊ ಟ್ರೈ ಅನ್ನೋದು ವರ್ಬ್, ವರ್ಬಿಂದನೇ ಈ ಸೆಂಟೆನ್ಸ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನಾನು ಯಾರಿಗೆ ಹೇಳ್ತಿದ್ದೀನಿ, ನನ್ನ ಮುಂದೆ ಯಾರಿದ್ದಾರೋ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇದನ್ನು. ಆವಾಗ ಯು ಟ್ರೈ ಟು ಸ್ಲೀಪ್ ಅನ್ನೋ ಹೇಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಾವು ಇದನ್ನು ಹೇಳ್ಬಿಡ್ಬೋದು. ಅದೇ ರೀತಿ ನೋಡಿ, ಟ್ರೈ ಟು ಎಕ್ಸ್ಪ್ಲೇನ್, ಟ್ರೈ ಟು ಫೈಂಡ್ ಇಟ್, ಟ್ರೈ ಟು ಬಿ ಸ್ಟ್ರಾಂಗ್, ಟ್ರೈ ಟು ಸ್ಟೇ ಕಾಮ್, ರೈಟ್? ಟ್ರೈ ನಾಟ್ ಟು ಸ್ಲೀಪ್ ಅಂದರೆ ನಿದ್ದೆ ಮಾಡದಿರಲು ಪ್ರಯತ್ನಿಸು. ಸೊ ನಿದ್ದೆ ಮಾಡು ಅಂದರೆ ಟ್ರೈ ಟು ಸ್ಲೀಪ್, ನಿದ್ದೆ ಮಾಡದೆ ಇರಲು ಪ್ರಯತ್ನಿಸು ಅಂದರೆ ಟ್ರೈ ನಾಟ್ ಟು ಸ್ಲೀಪ್. ಇದೇ ರೀತಿ ನೀವು ಹೇಳ್ಬೋದು, ಟ್ರೈ ನಾಟ್ ಟು ಗೆಟ್ ಆ್ಯಂಗ್ರಿ, ಟ್ರೈ ನಾಟ್ ಟು ಗೋ ದೇರ್ ಅಂತ. ನೆಕ್ಸ್ಟ್, ಪಾಸ್ ಇಟ್ ಟು ಮೀ, ನನಗದನ್ನು ಪಾಸ್ ಮಾಡು. ಸೊ ಪಾಸ್ ಅನ್ನೋದು ಇಲ್ಲಿ ವರ್ಬ್. ಲೀವ್ ಇಟ್ ಟು ಮೀ, ನನಗದನ್ನು ಬಿಡು. ಶೋ ಇಟ್ ಟು ಹರ್, ಅವಳಿಗಿದನ್ನು ತೋರಿಸು. ಅಪಾಲಜೈಸ್ ಟು ಹಿಮ್, ಅವನಿಗೆ ಕ್ಷಮೆ ಕೇಳು. ಸೊ ಇವೆಲ್ಲ
ಇಂಪರೇಟಿವ್ ಸೆಂಟೆನ್ಸ್ಗಳು. ಏನನ್ನು ಮಾಡಬೇಕು ಅಂತ ನಾವು ಹೇಳಬೇಕಾದ್ರೆ ವರ್ಬಿಂದ ಸ್ಟಾರ್ಟ್ ಮಾಡಿ, ಟು ಆದಮೇಲೆ ಮತ್ತೊಂದು ವರ್ಬ್ ಹಾಕಿ ಅಥವಾ ಆಬ್ಜೆಕ್ಟ್ ಹಾಕಿ. ನೆಕ್ಸ್ಟ್, ಗೋ ಬ್ಯಾಕ್ ಟು ಯುವರ್ ವರ್ಕ್ ಅಂದರೆ ನಿನ್ನ ಕೆಲಸಕ್ಕೆ ವಾಪಸ್ ಹೋಗು. ಗಿವ್ ಇಟ್ ಟು ಹರ್ ಅವಳಿಗೆ ಇದನ್ನು ಕೊಡು. ಆಸ್ಕ್ ಹಿಮ್ ಟು ಕಮ್ ಅವನಿಗೆ ಬರೋದಕ್ಕೆ ಹೇಳು. ಲಿಸನ್ ಟು ದಿಸ್ ಇದನ್ನು ಕೇಳು. ಗೆಟ್ ಟು ದ ಪಾಯಿಂಟ್ ಅಂದರೆ ನೇರವಾಗಿ ಪಾಯಿಂಟಿಗೆ ಬಾ, ವಿಷಯಕ್ಕೆ ಬಾ. ಕಮ್ ಟು ದ ಪಾರ್ಟಿ ಪಾರ್ಟಿಗೆ ಬಾ. ಕೌಂಟ್ ಅಪ್ ಟು 30 ಅಂದರೆ 30 ಎಣಿಸು. ಡೋಂಟ್ ಟಾಕ್ ಟು ಮೀ ನನ್ನ ಜೊತೆ ಮಾತಾಡಬೇಡ. ಸೊ ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್ನಲ್ಲಿ ಡೋಂಟ್ ಇಂದ ಸ್ಟಾರ್ಟ್ ಆಗ್ತಿದ್ರೆ ಆ ಕೆಲಸನ ಮಾಡಬೇಡ ಅಂತ ಹೇಳ್ತಾ ಇರೋದು. ಡೋಂಟ್ ಟ್ರೈ ಟು ಮೂವ್ ಅಲುಗಾಡಲು ಪ್ರಯತ್ನಿಸಬೇಡ. ಡೋಂಟ್ ಗೋ ಬ್ಯಾಕ್ ಟು ಸ್ಲೀಪ್ ಅಂದರೆ ಮತ್ತೆ ವಾಪಸ್ ಮಲಗಲು ಹೋಗಬೇಡ. ಆ್ಯಂಡ್ ಇನ್ನಷ್ಟು ಕೆಲವು ಕಡೆ ರ್ಯಾಂಡಮ್ ಸೆಂಟೆನ್ಸ್ಗಳೆಲ್ಲ ಟೂನ ಯೂಸ್ ಮಾಡ್ಕೊಳ್ತೀವಿ. ಇವುಗಳನ್ನ ಹೀಗೆ ನೆನಪಿಟ್ಕೊಳ್ಳಿ, ಈ ಸಿಚುವೇಶನ್ ಬಂದಾಗ ನೀವು ಇದೇ ರೀತಿ ಟೂನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಮಾಡಿ. ಇಲ್ಲಿ ನೋಡಿ, ಕ್ವಾರ್ಟರ್ ಟು 4 ಯಾವಾಗ ಹೇಳ್ತೀವಿ, ಇದರ ಅರ್ಥ ಏನು? ಕ್ವಾರ್ಟರ್ ಅಂದರೆ ಕಾಲು ಭಾಗ. ಕ್ವಾರ್ಟರ್ ಟು 4 ಅಂದರೆ 4 ಇನ್ನೂ ಕಾಲು ಗಂಟೆ ಇದೆ ಅಂದರೆ ನಾವು ಟೈಮ್ ಹೇಳ್ತಿದ್ದೀವಿ. ಯಾವಾಗ ಹೇಳಬೇಕಂದ್ರೆ 3:45 ಆದಾಗ ಹೇಳಬೇಕು. 3:45 ಆಗಿದ್ದರೆ 4:00 ಇನ್ನೂ 15 ಇರುತ್ತೆ. 15 ಕ್ವಾರ್ಟರ್ ಅಂತಾರೆ. ಸೊ ಕ್ವಾರ್ಟರ್ ಟು 4 ಅಂದರೆ 4 ಇನ್ನೂ 30 ಬಾಕಿ ಇದೆ. ಆ್ಯಂಡ್ ಇನ್ನೊಂದು ರೀತಿಯೂ ಹೇಳ್ಬೋದು ಟೈಮ್ನ, 5:00 ಅಥವಾ 5:00 ಅಂದರೆ 9 ಇನ್ನು 5 ಇದೆ. ಸೊ 9:05 ಇದ್ದಾಗ ಅಥವಾ ಎಷ್ಟು ಗಂಟೆಗೆ ಎಷ್ಟೇ ನಿಮಿಷ ಇದ್ದಾಗ ಈ ರೀತಿ ನೀವು ಹೇಳ್ಬೋದು. ಫಸ್ಟ್ ನಂಬರ್ ಮಿನಿಟ್ಸ್ ಆಗಿರಬೇಕು, ಲಾಸ್ಟ್ ನಂಬರ್ ಅವರ್ ಆಗಿರಬೇಕು. 5:00 ಅಂತ ಹೇಳಿದ್ರು ಓಕೆ. ಯಾರಾದರೂ ನಿಮಗೆ ಕೇಳಿದಾಗ 10:00 ಅಂದರೆ 9:10 ಇದೆ. 15:00 ಅಂದರೆ 9 ಇನ್ನೂ 15 ಇದೆ. ಆ ರೀತಿ ಹೇಳ್ಬೋದು. ಅಥವಾ ಸಿಂಪಲ್ ಆಗಿ ಇಟ್ಸ್ ನಾವ್ 10:05 ಅನ್ಬೋದು. ಅಂದರೆ 5 ಇನ್ನೂ 10 ಇದೆ. ಇಟ್ಸ್ ಅಪ್ ಟು ಯು. ಸೊ ಇಲ್ಲೂ 2 ಯೂಸ್ ಆಗಿದೆ, ಇದು ನಿನಗೆ ಬಿಟ್ಟಿದ್ದು. ಸೊ ನೀವು ಯಾರಾದರೂ ನೀವೇನಾದರೂ ಮಾತಾಡೋವಾಗ ಅವರೇನಾದರೂ ನಿಮಗೆ ಸಜೆಷನ್ ಕೇಳಿದ್ರೆ ಅಥವಾ ಏನಾದರೂ ಹೇಳಿದ್ರೆ ಇದು ನಿನಗೆ ಬಿಟ್ಟಿದ್ದು, ಇಟ್ಸ್ ಅಪ್ ಟು ಯು ಅನ್ನೋದು ನೀವು ಹೇಳ್ಬೋದು. ಶಿ ಸ್ಯಾಟ್ ನೆಕ್ಸ್ಟ್ ಟು ಮೀ ಅಂದರೆ ಅರ್ಥ ಅವಳು ನನ್ನ ಪಕ್ಕದಲ್ಲಿ ಕುಳಿತುಕೊಂಡಳು ಅನ್ನೋವಾಗಲೂ ಕೂಡ ನಾವು ನೆಕ್ಸ್ಟ್ ಟು ಅಂತ ಹೇಳ್ತೀವಿ. ನೆಕ್ಸ್ಟ್ ಟು ಮೀ ಅಂದರೆ ನನ್ನ ಪಕ್ಕದಲ್ಲಿ. ನೆಕ್ಸ್ಟ್ ಟು ದ ಹೌಸ್ ಅಂದರೆ ಮನೆಯ ಪಕ್ಕದಲ್ಲಿ. ಐ ಕ್ಯಾನ್ ವಾಕ್ ಅಪ್ ಟು 5 ನಾನು 5 ನಡೆಯಬಲ್ಲೆ. ಸೊ ಡಿಸ್ಟೆನ್ಸ್ ಹೇಳುವಾಗನೂ ಕೂಡ ನಾವು ಅಪ್ ಟು ಯೂಸ್ ಮಾಡ್ತೀವಿ. ಐ ವರ್ಕ್ 9-6. ಸೊ ಇಲ್ಲೂ 2 ಯೂಸ್ ಆಯಿತು ಅಂದರೆ ನಾನು 9-6 ಕೆಲಸ ಮಾಡ್ತೀನಿ. ಸೊ ಸಿಂಪಲ್ ಆಗಿ ಟೈಮ್ನ ನೀವು 9-6 ಅಂತ ಹೇಳಿದ್ರೆ ಅಂಡರ್ಸ್ಟುಡ್ ಆಗುತ್ತೆ ಅದು. ಸುಮಾರು ಸರಿ ನಾವು ಇಂಗ್ಲೀಷ್ನಲ್ಲಿ 9 AM to 6 PM ಅಂತ ಏನು ಹೇಳೋದಿಲ್ಲ. ಐ ವರ್ಕ್ 9-6 ಅಂದರೆ ಅದು ಅಂಡರ್ಸ್ಟುಡ್ ಅಂದರೆ ನೀವು 9 to 6 ಕೆಲಸ ಮಾಡ್ತೀರಾ ಅಂತ. ಐ ವರ್ಕ್ ಮಂಡೇ ಟು ಫ್ರೈಡೇ ಅಂದರೆ ನಾನು ಮಂಡೇಯಿಂದ ಫ್ರೈಡೇವರೆಗೂ ಕೆಲಸ ಮಾಡ್ತೀನಿ. ಹಿ ವೆಂಟ್ ಅಪ್ ಟು ದ ಹಿಲ್ ಅಂದರೆ ಅವನು ಬೆಟ್ಟದ ಮೇಲಕ್ಕೆ ಹೋದ. ಅಪ್ ಅಂದರೆ ಮೇಲೆ, ಟು ದ ಹಿಲ್ ಅಂದರೆ ಬೆಟ್ಟದ ಕಡೆಗೆ. ಸೊ ಬೆಟ್ಟದ ಮೇಲ್ಗಡೆಗೆ ಅವನು ಹೋದ. ದ ಟೆಂಪ್ರೇಚರ್ ಇಸ್ ನಾಟ್ ಡೌನ್ ಟು 20 degrees Celsius ಅಂದರೆ ಈಗ ಟೆಂಪ್ರೇಚರ್ 20 degrees Celsius ಇಳಿದಿದೆ. ಡೌನ್ ಅಂದರೆ ಕೆಳಗೆ ಅಂದರೆ ಕಡಿಮೆ ಆಗಿದೆ. ಟು ಎಲ್ಲಿಗೆ ಬಂದಿದೆ? 20 degrees ಬಂದಿದೆ. ಸೊ ರೈಟ್, ನಿಮ್ಗೆ ಗೊತ್ತಾಯ್ತಲ್ಲ ಈಗ ಟೂನ ನಾವು ಹೇಗೆ ಡಿಫ್ರೆಂಟ್ ವೇಸ್ನಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಇದೇ ರೀತಿ ಫಾರ್ನ ಹೇಗೆ ಡಿಫ್ರೆಂಟ್ ವೇಸ್ನಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೀವೇನಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಹಳೆಯ ವೀಡಿಯೋಗಳನ್ನ ನೋಡಿಲ್ಲ, ನೀವೆಲ್ಲ ವೀಡಿಯೋಗಳನ್ನ ಒಂದು ಆರ್ಡರ್ನಲ್ಲಿ ನೋಡಬೇಕು ಅಂದರೆ ಈ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಫಸ್ಟ್ ವೀಡಿಯೋ ಓಪನ್ ಆಗುತ್ತೆ. ಆವಾಗ ನೀವು ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡ್ತಾ ಎಲ್ಲ ವೀಡಿಯೋಗಳನ್ನ ಸೀರಿಯಲ್ ವೈಸ್ ಆಗಿ ನೋಡ್ತಾ ಹೋಗ್ಬೋದು. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಫೇಸ್ಬುಕ್ ವಾಟ್ಸ್ಆ್ಯಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.